ಹಾಯ್, ವೆಲ್ಕಮ್ ಟು ಶ್ವೇತಾ ಅಡಿಗೆ. ನಾನು ಇವತ್ತು ನಿಮ್ಗೆ ಹುಬ್ಳಿ ಧಾರವಾಡ ಸ್ಪೆಷಲ್ ಫೇಮಸ್ ಎಗ್ ರೈಸ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಾಡೋದು ತುಂಬಾನೇ ಈಸಿ, ತುಂಬಾನೇ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ 1 tablespoon ಅಷ್ಟು ಆಯಿಲ್ ನ ತಗೊಂಡಿದ್ದೀನಿ. ಹಾಗೆ ಒಂದು 3 ಎಗ್ ಅನ್ನ ಒಡೆದು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಉದುರು ಉದುರಾಗಿ. ಇದಕ್ಕೆ ಇವಾಗ ನಾನು ಒಂದ್ ಸ್ವಲ್ಪ ಉಪ್ಪು ಹಾಗೆ ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉದುರುದುರಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನ. ಯಾವಾಗ್ಲಾದ್ರೂ ನಿಮ್ಗೆ ತುಂಬಾನೇ ಹಸಿವಾದಾಗ ಈ ರೀತಿಯಾಗಿ ಫಟಾಫಟ ಅಂತ ನೀವು 5 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಬೇಗನೆ ರೆಡಿ ಆಗುತ್ತೆ ಇದು, ಹಾಗೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಉದುರುದುರಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ಒಂದ್ ಕಡೆ ತೆಗೆದಿರ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಂಡ್ಲಿ ತಗೊಂಡಿದ್ದೀನಿ, ಅದಕ್ಕೆ ಒಂದು 3 tablespoon ಅಷ್ಟು ಆಯಿಲ್ ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದ್ ಸ್ವಲ್ಪ 1 tablespoon ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ತುಂಬಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಇದನ್ನ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದ್ 2 tablespoon ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಆಡ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಅರಿಶಿನ, ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಸೋಯಾ ಸಾಸ್ ಅಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ಒಂದ್ ಸ್ವಲ್ಪ 1 teaspoon ಅಷ್ಟು ಸೋಯಾ ಸಾಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ತುಂಬಾ ಹಾಕೊಳ್ಬೇಡಿ, ಅದೇ ಸ್ಮೆಲ್ ಬಂದ್ಬಿಡುತ್ತೆ ಜಾಸ್ತಿ ಆದ್ರೆ. ಇದಕ್ಕೊಂದ್ ಸ್ವಲ್ಪ ನಾನು ಗರಂ ಮಸಾಲ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮುಂಚೆನೆ ರೈಸ್ ಅನ್ನ ಮಾಡಿಟ್ಕೊಂಡಿದ್ದೀನಿ, ಇದನ್ನ ಇವಾಗ ಆಡ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಮನೇಲಿ ಏನಾದ್ರು ಉಳಿದಿರೋ ರೈಸ್ ಇದ್ರೂ ಅದರಲ್ಲೂ ಮಾಡ್ಕೊಳ್ಬಹುದು. ರೈಸ್ ಮಾತ್ರ ಸ್ವಲ್ಪ ಉದುರುದುರಾಗಿ ಮಾಡ್ಕೊಳ್ಳಿ, ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಗ್ ರೈಸು. ಸ್ವಲ್ಪ ಮೆತ್ತಗಾದ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಉದುರುದುರಾಗಿದೆ. ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ಎಗ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾರಿ, ಅದು ಮಿಸ್ ಆಗಿದೆ ವಿಡಿಯೋದಲ್ಲಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದ್ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದ್ ಸ್ವಲ್ಪ ಈರುಳ್ಳಿನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಇಷ್ಟೇ, ತುಂಬಾನೇ ಈಸಿ ಆಗಿರುತ್ತೆ. ಹೇಳಿದ್ನಲ್ಲ, 5 ನಿಮಿಷದಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಸಿಂಪಲ್. ಜಾಸ್ತಿ ಏನು ಮಸಾಲ ಬೇಡ, ಸಾಸ್ ಬೇಡ, ಏನು ಬೇಡ. ಮನೇಲಿರೋ ಪದಾರ್ಥನೇ ಯೂಸ್ ಮಾಡ್ಕೊಂಡು ಫಟಾಫಟ್ ಅಂತ ನೀವು 5 ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು. ಯಾವಾಗ್ಲಾದ್ರೂ ಸ್ವಲ್ಪ ಸಣ್ಣ ಹಸಿವಾದಾಗ ಅಥವಾ ತುಂಬಾ ಬೇಗ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ದಾಗ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಹಾಗಾದ್ರೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಜೊತೆಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.